ಚುನಾವಣಾ ಬಾಂಡ್ಗಳಿಂದ ಜನರ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗ್ತಾ ಇದೆ. ಬಾಂಡ್ಗಳ ಅನಾಮಧೇಯ ವಿವರ ಮತದಾರರ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಸುಪ್ರೀಂ ಕೋರ್ಟ್ನಿಂದ ಬಾಂಡ್ಗಳ ಬಗ್ಗೆ ತೀರ್ಪು ಪ್ರಕಟ ಆಗಿದೆ. ಈ ಬಾಂಡ್ಗಳ ಅನಾಮಧೇಯ ವಿವರ ಮತದಾರರ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಈ ಬಾಂಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಪ್ರಕಟಿಸಿದೆ. ಮತದಾನದ ಹಕ್ಕಿಗೆ ಚುನಾವಣಾ ಬಾಂಡ್ ವಿವರ ನೀಡಿಕೆ ಅಗತ್ಯವಾಗಿರುತ್ತೆ. ಚುನಾವಣಾ ಬಾಂಡ್ಗಳು ಆರ್ಟಿಐಗೆ ವಿರುದ್ಧವಾಗಿದೆ. ಈ ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ಚಲಾವಣೆಗೆ ಅವಕಾಶ ಕೂಡ ಆಗುತ್ತೆ ಅಂತ ಸಿಜೆಐ ಡಿವೈ ಚಂದ್ರಚೂಡ್ರಿಂದ ಮಹತ್ವದ ತೀರ್ಪು ಹೊರಬಂದಿದೆ. ಚುನಾವಣಾ ಬಾಂಡ್ಗಳ ಅಸಂವಿಧಾನಿಕ ರದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಯಾಕಂದ್ರೆ ಅದರಿಂದ ಮತದಾರರ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ, ಕಪ್ಪು ಹಣದ ವಿಲೇವಾರಿಗೂ ಅದು ದಾರಿ ಮಾಡಿಕೊಡುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಸೊ ಚಂದ್ರಮೋಹನ್, ಒಂದ್ ರೀತಿ ಇಡೀ ದೇಶದ ರಾಜಕೀಯ ಪಕ್ಷಗಳ ಚಿತ್ತ ತೀರ್ಪಿನತ್ತ ನೆಟ್ಟಿತ್ತು, ಏನಾಗಬಹುದು ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಈಗ ಅದು ಸರಿಯಲ್ಲ, ಅದು ರದ್ದಾಗಬೇಕು ಅನ್ನೋ ತೀರ್ಪು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಿರೋದು. ಸವಿವರವಾಗಿ ತೀರ್ಪಿನಲ್ಲಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಮುಖ್ಯವಾಗಿ ಅರ್ಜಿದಾರರು ಎರಡು ವಿಷಯಗಳ ಬಗ್ಗೆ, ಚುನಾವಣಾ ಬಾಂಡ್ಗಳ ನೀಡಿಕೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಮೊದಲನೇದಾಗಿ ಅನಾಮಧೇಯ ಚುನಾವಣಾ ಬಾಂಡ್ಗಳ ನೀಡಿಕೆಯನ್ನ ಆಕ್ಷೇಪಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜೊತೆಗೆ ಈ ಚುನಾವಣಾ ಬಾಂಡ್ಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ಆರ್ಟಿಐನಡಿ ನೀಡ್ತಾ ಇಲ್ಲ. ಜೊತೆಗೆ ಅನಾಮಧೇಯ ವ್ಯಕ್ತಿಗಳು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನ ಚುನಾವಣಾ ಬಾಂಡ್ಗಳ ಮೂಲಕ ನೀಡ್ತಾ ಇದ್ದಾರೆ. ಇದರಿಂದಾಗಿ ಸಂವಿಧಾನದ 19, 19, 21 ಮತ್ತು 21ನೇ ವಿಧಿಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋ ಅಂಶವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿದ್ರು. ಈ ಅಂಶಗಳ ಬಗ್ಗೆನ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆಯನ್ನು ನಡೆಸಿ ತನ್ನ ಮಹತ್ವದ ತೀರ್ಪನ್ನ ನೀಡಿದೆ. ಈ ತೀರ್ಪಿನಲ್ಲಿ ಮುಖ್ಯವಾಗಿ ಚುನಾವಣಾ ಬಾಂಡ್ಗಳ ನೀಡಿಕೆಯೇ ಸಂವಿಧಾನಕ್ಕೆ ವಿರುದ್ಧವಾದ್ದು ಅಂತೇಳಿ ಮಹತ್ವದ ತೀರ್ಪನ್ನು ನೀಡಿದೆ ಮತ್ತು ತಕ್ಷಣದಿಂದಲೇ ಚುನಾವಣಾ ಬಾಂಡ್ಗಳ ನೀಡಿಕೆಯನ್ನ ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಇದರಿಂದಾಗಿ ಇನ್ನು ಮುಂದೆ ಚುನಾವಣಾ ಬಾಂಡ್ಗಳನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯವಾಗಿ ಚುನಾವಣಾ ಬಾಂಡ್ಗಳ ಬಗ್ಗೆ 2019 ಎಲ್ಲಾ ಮಾಹಿತಿಯನ್ನ ನೀಡಬೇಕು ಮತ್ತು ಅದನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸಬೇಕು ಅಂತೇಳಿ ಚೇನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಮುಖ್ಯವಾಗಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಚುನಾವಣಾ ಬಾಂಡ್ ಅನ್ನ ನೀಡಬೇಕು ಅಂದ್ರೆ ಎಸ್ಬಿಐನಲ್ಲಿ ಚುನಾವಣಾ ಬಾಂಡ್ ಅನ್ನ ತೆಗೆದುಕೊಂಡು ಆ ಬಾಂಡ್ ಅನ್ನ ರಾಜಕೀಯ ಪಕ್ಷಗಳಿಗೆ ನೀಡಬಹುದಾಗಿತ್ತು. ಯಾವ ವ್ಯಕ್ತಿ ಯಾವ ರಾಷ್ಟ್ರೀಯ ಪಕ್ಷಕ್ಕೆ ಅಥವಾ ಪ್ರಾದೇಶಿಕ ಪಕ್ಷಕ್ಕೆ ಹಣವನ್ನ ನೀಡಿದರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಆರ್ಟಿಐನಡಿ ಕೇಳುವಂತೆ ಇರಲಿಲ್ಲ. ಇದರಿಂದಾಗಿ ಮತದಾರರಿಗೆ ಯಾವ ವ್ಯಕ್ತಿ ಅಥವಾ ಕಾರ್ಪೊರೇಟ್ ಸಂಸ್ಥೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನ ನೀಡಿದೆ ಅನ್ನೋದ್ರ ಮಾಹಿತಿ ಲಭ್ಯವಾಗ್ತಾ ಇರಲಿಲ್ಲ. ಇದು ಚುನಾವಣಾ ಬಾಂಡ್ಗಳ ಮೂಲಕವೇ ನಡೀತಾ ಇತ್ತು. ಈ ಚುನಾವಣಾ ಬಾಂಡ್ಗಳ ಮೂಲಕವಾಗಿ ಕಪ್ಪು ಹಣ ನಿಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಬಾಂಡ್ಗಳಿಂದ ಕಪ್ಪು ಹಣ ಚಲಾವಣೆಗೆ ಅವಕಾಶ ಆಗ್ತಾ ಇದೆ. ಇದರಿಂದಾಗಿನೇ ಈ ಚುನಾವಣಾ ಬಾಂಡ್ಗಳಿಂದನೇ ಕೊಡುಕೊಳ್ಳುವಿಕೆ ಅಂದ್ರೆ ಕ್ವಿಟ್ ಪ್ರೋ ಕ್ವೊ ಕೂಡ ಅವಕಾಶ ಸಿಗ್ತಾ ಇದೆ. ಅಂದ್ರೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಟ್ಟು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಂದ ಲಾಭವನ್ನ ಪಡ್ಕೊಳ್ಳಿಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಮತ್ತು ವ್ಯಕ್ತಿಗಳಿಗೆ ಅವಕಾಶ ಆಗ್ತಾ ಇದೆ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇದು ನಿಜ ಕೂಡ ಆಗಿದೆ. ಈ ಕಾರಣಕ್ಕಾಗಿನೇ ಈಗ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ನೀಡಿಕೆಯನ್ನ ರದ್ದುಪಡಿಸಲಿಕ್ಕೆ ಆದೇಶವನ್ನ ನೀಡಿದೆ ಮತ್ತು ಅನಾಮಧೇಯ ವ್ಯಕ್ತಿಗಳು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡೋದ್ರಿಂದಾಗಿ ಮತದಾರರ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ. ಮತದಾರರಿಗೆ ತಾವು ಯಾವ ಪಕ್ಷಕ್ಕೆ ಮತ ಚಲಾಯಿಸ್ತಾ ಇದೀವೋ ಆ ಪಕ್ಷಕ್ಕೆ ಯಾವ ವ್ಯಕ್ತಿ ಅಥವಾ ಕಾರ್ಪೊರೇಟ್ ಸಂಸ್ಥೆ ಕಂಪನಿ ಹಣವನ್ನ ನೀಡಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಹಕ್ಕಿರುತ್ತೆ. ಅದ್ರೀಗ ಚುನಾವಣಾ ಬಾಂಡ್ನ ಮೂಲಕ ಅವು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಮತದಾನದ ಹಕ್ಕಿಗೆ ಚುನಾವಣಾ ಬಾಂಡ್ನ ವಿವರವನ್ನ ನೀಡಿಕೆ ಕೂಡ ಅಗತ್ಯವಾಗಿದೆ. ಈ ಚುನಾವಣಾ ಬಾಂಡ್ಗಳಿಂದ ಜನರ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಮತ್ತು ಚುನಾವಣಾ ಬಾಂಡ್ಗಳ ಬಗ್ಗೆ ಮತದಾರರಿಗೆ ತಿಳ್ಕೊಳ್ಳುವಂತಹ ಸಂಪೂರ್ಣವಾದಂತಹ ಅಧಿಕಾರ ಕೂಡ ಇದೆ. ಈ ಚುನಾವಣಾ ಬಾಂಡ್ ಸ್ಕೀಮ್ಗಳು ಸಂವಿಧಾನದ 19(1)(a) ಹಾಗೂ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಈಗ ತನ್ನ ಮಹತ್ವದ ತೀರ್ಪಿನಲ್ಲಿ ಹೇಳಿದೆ. ಹೀಗಾಗಿನ ಈ ಎಲ್ಲಾ ಕಾರಣಗಳನ್ನ ಕೊಟ್ಟೇನೆ ಈಗ ಚುನಾವಣಾ ಬಾಂಡ್ಗಳನ್ನ ಸುಪ್ರೀಂ ಕೋರ್ಟ್ ಈಗ ತಕ್ಷಣದಿಂದಲೇ ರದ್ದುಪಡಿಸಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.